ಗಮನಾರ್ಹವಾದ ಬೆಳವಣಿಗೆಯಲ್ಲಿ ಭಾರತೀಯ ವಾಯುಪಡೆಯು ತನ್ನ ಮೊದಲ C-295 ಯುದ್ಧ ವಿಮಾನವನ್ನು ಸ್ಪೇನ್ನಿಂದ ಪಡೆದುಕೊಂಡಿದೆ. ವಿಶ್ವದ ಅತ್ಯುತ್ಕೃಷ್ಟ ವಿಮಾನ ಎಂದು ಪ್ರಶಂಸಿಸಲ್ಪಡುವ ಏರ್ಬಸ್ C-295 ಐಎಎಫ್ನ ಯುದ್ಧ ತಂತ್ರದ ಸಾಮರ್ಥ್ಯಗಳನ್ನು ಬಲಪಡಿಸಲಿದೆ. ಐಎಎಫ್ ಮುಖ್ಯಸ್ಥ ಏರ್ ಚೀಫ್ ಮಾರ್ಷಲ್ ವಿಆರ್ ಚೌಧರಿ ಅವರು ಸೆಪ್ಟೆಂಬರ್ 13 ರಂದು ವಿದ್ಯುಕ್ತ ಸಮಾರಂಭದಲ್ಲಿ ವಿಮಾನದ ಕೀಗಳನ್ನು ಸ್ವೀಕರಿಸಿದರು. ಐಎಎಫ್ ಮುಖ್ಯಸ್ಥರು ಹೊಸ ವಿಮಾನವನ್ನು ವೀಕ್ಷಿಸಿದರು ಮತ್ತು ಸ್ವತಃ ತಾವೇ ಈ ವರ್ಸಟೈಲ್ ಬಿಗ್ ಬರ್ಡ್ ಅನ್ನು ಪ್ರಾಯೋಗಿಕವಾಗಿ ಹಾರಿಸಿದರು. 9 ಟನ್ ಪೇಲೋಡ್ ಅಥವಾ 71 ಸೈನಿಕರನ್ನು ಗರಿಷ್ಠ 260 ಕೆಟಿಎಸ್ ಕ್ರೂಸ್ ವೇಗದಲ್ಲಿ ಸಾಗಿಸುವ ಸಾಮರ್ಥ್ಯ ಹೊಂದಿದೆ. ರಿಟ್ರಾಕ್ಟೇಬಲ್ ಲ್ಯಾಂಡಿಂಗ್ ಗೇರ್ ಅನ್ನು ಅಳವಡಿಸಲಾಗಿದೆ ಮತ್ತು ಅಡೆತಡೆ ಇಲ್ಲದ 12.69 ಮೀಟರ್ ಉದ್ದದ ಪ್ರೆಷರೈಸ್ಡ್ ಕ್ಯಾಬಿನ್ ಅನ್ನು ಹೊಂದಿದೆ. ಇದು ಮರಳು ಹಾಗೂ ಹುಲ್ಲನ್ನು ಹೊಂದಿರುವ ಏರ್ ಸ್ಟ್ರಿಪ್ಗಳ ಮೇಲೂ ಗಮನಾರ್ಹವಾದ ಶಾರ್ಟ್ ಟೇಕ್ಆಫ್ ಮತ್ತು ಲ್ಯಾಂಡಿಂಗ್ ಕಾರ್ಯಕ್ಷಮತೆಯನ್ನು ಹೊಂದಿದೆ. ಅತ್ಯುತ್ತಮವಾದ ಕುಶಲತೆಯನ್ನು ಒದಗಿಸುವ ಟರ್ಬೋಪ್ರಾಪ್ ಎಂಜಿನ್ಗಳಿಂದ ನಿಯಂತ್ರಿಸಲ್ಪಡುತ್ತದೆ. ಅತ್ಯುತ್ತಮ ಉನ್ನತ ಕಾರ್ಯಕ್ಷಮತೆ ಹೊಂದಿದ್ದು ಇಂಧನ ಬಳಕೆಯಲ್ಲಿ 13 ಗಂಟೆಗಳವರೆಗೆ ದೀರ್ಘ ಸಹಿಷ್ಣುತೆ ಹೊಂದಿದೆ. ಮಹತ್ವದ ಸಂದರ್ಭದಲ್ಲಿ ಮಾತನಾಡಿದ ಸ್ಪೇನ್ನಲ್ಲಿರುವ ಭಾರತೀಯ ರಾಯಭಾರಿ ದಿನೇಶ್ ಪಟ್ನಾಯಕ್, ಈ ಒಪ್ಪಂದವು ಏರೋಸ್ಪೇಸ್ ಪರಿಸರ ವ್ಯವಸ್ಥೆಯನ್ನು ಸುಧಾರಿಸುತ್ತದೆ ಎಂದು ಹೇಳಿದರು. ಸ್ಪೇನ್ನಲ್ಲಿ ಉತ್ಪಾದಿಸಲಾಗುವ 16 C-295 ವಿಮಾನಗಳಲ್ಲಿ ಈ ವಿಮಾನವು ಮೊದಲನೆಯದು. ಉಳಿದ 40 C-295 ವಿಮಾನಗಳನ್ನು ಭಾರತದಲ್ಲೇ ತಯಾರಿಸಲಾಗುತ್ತದೆ. ಎಲ್ಲಾ 56 ವಿಮಾನಗಳನ್ನು ಸ್ಥಳೀಯ ಎಲೆಕ್ಟ್ರಾನಿಕ್ ವಾರ್ಫೇರ್ ಸೂಟ್ನೊಂದಿಗೆ ಸ್ಥಾಪಿಸಲಾಗುವುದು ಮತ್ತು ಇದು ಭಾರತದಲ್ಲಿ ಏರೋಸ್ಪೇಸ್ ಪರಿಸರ ವ್ಯವಸ್ಥೆಗೆ ಉತ್ತೇಜನ ನೀಡಲಿದೆ. ಈ ಯೋಜನೆಯು ಕೇಂದ್ರ ಸರ್ಕಾರದ ಆತ್ಮನಿರ್ಭರ ಭಾರತ ಅಭಿಯಾನಕ್ಕೆ ಪ್ರಮುಖ ಉತ್ತೇಜನವನ್ನು ನೀಡುತ್ತದೆ. ಯೋಜನೆಯು ಆಮದು ಅವಲಂಬನೆಯನ್ನು ಕಡಿಮೆ ಮಾಡಲು ಮತ್ತು ರಫ್ತುಗಳಲ್ಲಿ ನಿರೀಕ್ಷಿತ ಹೆಚ್ಚಳಕ್ಕೆ ಕಾರಣವಾಗುವ ದೇಶೀಯ ವಿಮಾನಯಾನ ಉತ್ಪಾದನೆಯನ್ನು ಹೆಚ್ಚಿಸುವ ನಿರೀಕ್ಷೆ ಇದೆ. ಸೆಪ್ಟೆಂಬರ್ 25 ರಂದು ಹಿಂಡನ್ ಏರ್ಬೇಸ್ನಲ್ಲಿ ನಡೆಯುವ ಸಮಾರಂಭದಲ್ಲಿ ಈ ವಿಮಾನವನ್ನು ಅಧಿಕೃತವಾಗಿ ಸೇರ್ಪಡೆಗೊಳಿಸಲಾಗುತ್ತದೆ.